ಎಚ್ ವಿಶ್ವನಾಥ್ ಕಾಂಗ್ರೆಸ್ಗೆ ಬರ್ತಿರೋದು ಯಾಕೆ ವಿಶ್ವನಾಥ್ಗೆ ಸಿದ್ದರಾಮಯ್ಯ ಅಡ್ಡಿ ಆಗ್ತಿದಾರಾ ಡಿ ಕೆ ಶಿ ಸುರ್ಜೇವಾಲಾ ಭೇಟಿಯಲ್ಲಿ ಆಗಿದ್ದೇನು ಎಸ್ ವಿಶ್ವ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಅಂಜನಪ್ಪ ಎಚ್ ವಿಶ್ವನಾಥ್ ಹಳ್ಳಿ ಹಕ್ಕಿ ಎಲ್ಲಾ ಪಾರ್ಟಿಯನ್ನ ರೌಂಡ್ ಆಡಿದ್ದು ಆಯ್ತು ಈಗ ಜೆ ಡಿ ಎಸ್ ಹೋದ್ರು ಎಮ್ ಎಲ್ ಎ ಆದ್ರು ಬಿಜೆಪಿಗೋದ್ರು ಎಮ್ ಎಲ್ ಸಿ ಆದ್ರು ಮಿನಿಸ್ಟರ್ ಆಗ್ಲಿಲ್ಲ ಕಾಂಗ್ರೆಸ್ನಲ್ಲೇ ಇದ್ರು ಎಲ್ಲ ಅನ್ನು ಅನುಭವಿಸಿದ್ರು ಆದ್ರೆ ಕಾಂಗ್ರೆಸ್ನ ಬೈಕೊಂಡು ಎಸ್ಗೆ ಹೋಗಿ ಎಸ್ನ ಬಿಟ್ಟು ಬಿಜೆಪಿಗೆ ಹೋಗಿ ಪಿಯನ್ನು ಬೈಕೊಂಡಿದ್ದಾರೆ ಈಗ ಎಮ್ ಎಲ್ ಸಿ ಆಗಿದ್ದರು ಕೂಡ ಸೊ ಎಸ್ ಸದ್ಯ ಎಚ್ ವಿಶ್ವನಾಥ್ ಈಗ ಮತ್ತೆ ಕಾಂಗ್ರೆಸ್ ಗೂಡನ್ನು ಸೇರೋದಕ್ಕೆ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಸಾಕಷ್ಟು ಬಾರಿ ಈಗಾಗಲೇ ಸಿದ್ದರಾಮಯ್ಯನವರು ಒಮ್ಮೆ ಭೇಟಿಯಾಗಿದ್ದರು ಅದಾದಮೇಲೆ ಡಿ ಕೆ ಶ ಭೇಟಿಯಾಗಿದ್ದರು ಖರ್ಗೆ ಅನ್ನ ಭೇಟಿಯಾಗಿದ್ದರು ಆದರೂ ಕೂಡ ಯಾಕೋ ಮುಹೂರ್ತ ಕೂಡಿ ಇಲ್ಲ ವಿಶ್ವನಾಥ್ ಅವರ ಕಾಂಗ್ರೆಸ್ ಸೇರ್ಪಡೆಗೆ ಮುಹೂರ್ತ ಇನ್ನೂ ಕೂಡಿ ಬರ್ತಾ ಇಲ್ಲ ಸೊ ಈಗ ಇರಲಿ ಅಂದ್ಬಿಟ್ಟು ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವ್ರನ್ನು ಕೂಡ ಭೇಟಿಯಾಗಿದ್ದಾರೆ ಡಿ ಕೆ ಶಿವಕುಮಾರ್ ಮತ್ತು ಸುರ್ಜೇವಾಲಾ ಅವರನ್ನು ಭೇಟಿಯಾಗಿ ಚರ್ಚೆಯನ್ನು ಮಾಡಿದ್ದಾರೆ ಎಸ್ ನಾನು ಕಾಂಗ್ರೆಸ್ಗೆ ಬರ್ತೀನಿ ಕಾಂಗ್ರೆಸ್ಗೆ ಇದ್ದೀನಿ ಅನ್ನೋ ಮಾತನ್ನು ಅವರು ಹೇಳಿದರು ಆದರೆ ಯಾವಾಗ ಏನು ಹೇಗೆ ಅನ್ನೋದು ಮಾತ್ರ ಅವ್ರು ಹೇಳಿಲ್ಲ ಅದರ ಜೊತೆಗೆ ಸಿದ್ದರಾಮಯ್ಯ ಏನಾದರೂ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರಾ ಎಚ್ ವಿಶ್ವನಾಥ್ ಕಾಂಗ್ರೆಸ್ ಸೇರ್ಪಡೆಗೆ ಅನ್ನೋ ಒಂದು ಅನುಮಾನ ಶುರುವಾಗ್ತಾ ಇದೆ ಯಾಕಂದರೆ ವಿಶ್ವನಾಥ್ ಅವರ ಮಾತುಗಳಲ್ಲಿ ಆ ಒಂದು ಆತಂಕ ಮೂಡಿಸುವಂಥದ್ದು ಇತ್ತು ಅಂದರೆ ಆ ಅನು ಅನುಮಾನ ಮೂಡಿಸುವಂಥ ಒಂದು ಹೇಳಿಕೆಗಳಿದ್ವು ಏನಪ್ಪಾ ಅಂದರೆ ಸಿದ್ದರಾಮಯ್ಯನವರು ನಂದು ನಲವತ್ತು ವರ್ಷಗಳಿಂದ ಜೊತೆಯಲ್ಲಿದ್ದೀವಿ ನಾವು ನಮ್ಮದು ವೈಯಕ್ತಿಕವಾಗಿ ಏನು ಭಿನ್ನಾಭಿಪ್ರಾಯಗಳಿಲ್ಲ ನಾನು ಸಿದ್ದರಾಮಯ್ಯ ಲಾ ಅನ್ನ ಜೊತೆಯಲ್ಲೇ ಓದ್ದವರು ಅನ್ನೋ ಮಾತಿಂದ ಶುರುವಾಗಿ ಸೊ ಸಿದ್ದರಾಮಯ್ಯನವರು ಎಲ್ಲೋ ಒಂದು ಕಡೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರಾ ಎಚ್ ವಿಶ್ವನಾಥ್ ಕಾಂಗ್ರೆಸ್ ಸೇರ್ಪಡೆಗೆ ಅನ್ನೋ ಸಣ್ಣ ಸುಳು ಸಿಕ್ಕಂತೆ ಕಾಣಿಸಿದೆ ಜೊತೆಗೆ ಈಗ ಕಾಂಗ್ರೆಸ್ ಸೇರ್ಪಡೆ ಆದರೂ ಕೂಡ ನಾನು ಯಾವುದೇ ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ನನ್ನ ಮಗನೂ ಕೂಡ ಟಿಕೆಟ್ ಆಕಾಂಕ್ಷಿ ಆಗಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಅಂದರೆ ಎಲೆಕ್ಷನ್ಗೆ ಬರ್ತೀನಿ ಅಂದರೆ ಕಾಂಗ್ರೆಸ್ಗೆ ಜಾಯ್ನ್ ಆಗ್ತೀನಿ ಕಾಂಗ್ರೆಸ್ ಪರ ಚುನಾವಣೆಯನ್ನು ಮಾಡ್ತೀನಿ ನಾನು ಚುನಾವಣಾ ಟಿಕೆಟ್ ಆಕಾಂಕ್ಷಿ ಅಲ್ಲ ನನ್ನ ಮಗನಿಗೂ ಕೂಡ ಟಿಕೆಟನ್ನು ಕೇಳಿಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ ಅದ್ರ ಜೊತೆಗೆ ಈಗ ಹೆಂಗಪ್ಪ ಚುನಾವಣೆ ಮಾಡೋಕ್ಕಾಗುತ್ತೆ ಈಗ ರಿಯಲ್ ಎಸ್ಟೇಟ್ ದಂಧೆ ಥರ ಆಗಿದೆ ಎಲೆಕ್ಷನ್ ಮಾಡಬೇಕು ಅಂದರೆ ಅಷ್ಟು ದುಡ್ಡು ಖರ್ಚು ಮಾಡಬೇಕು ಅಷ್ಟೆಲ್ಲ ದುಡ್ಡು ನಮ್ಮ ಹತ್ರ ಇಲ್ಲ ಅನ್ನೋ ಮಾತನ್ನು ಎಚ್ ವಿಶ್ವನಾಥ್ ಹೇಳ್ತಾ ಇದ್ದಾರೆ ನೋಡಬೇಕು ಎಚ್ ವಿಶ್ವನಾಥ್ ಮಾತಲ್ಲಿ ಸಾಕಷ್ಟು ದ್ವಂದ್ವಾರ್ಥಗಳು ಗೊಂದಲಗಳು ಎಲ್ಲವೂ ಇದ್ದವು ಹಾಗಾಗಿ ಸಿದ್ದರಾಮಯ್ಯನವರು ಏನಾದರೂ ಅಡ್ಡಿ ಆಗ್ತಿದಾರಾ ಅಥವಾ ಡಿ ಕೆ ಶಿವಕುಮಾರ್ ಸುರ್ಜೇವಾಲಾಗೆ ಇಷ್ಟ ಇದ್ದರೂ ಕೂಡ ವೆಯ್ಟ್ ಮಾಡಿಸ್ತಾ ಇದ್ದಾರಾ ಆಯಿತು ಈಗಾಗಲೇ ದತ್ತ ಜಾಯ್ನ್ ಆದರು ಅದಾದಮೇಲೆ ನಾಗೇಶ್ ಜಾಯ್ನ್ ಆದರು ಎಮ್ ಎಲ್ ಎ ಮುಳಬಾಗ್ಲು ಎಮ್ ಎಲ್ ಎ ಪಕ್ಷೇತರ ಎಮ್ ಎಲ್ ಎ ಸೊ ಸಾಕಷ್ಟು ಮಂದಿ ಕಾಂಗ್ರೆಸ್ ಜಾಯಿನ್ ಆಗ್ತಾ ಇದ್ದಾರೆ ಯಾವುದೇ ರೀತಿಯ ಅಡ್ಡಿ ಆತಂಕ ಇಲ್ದೇನೆ ಇವರು ಎಮ್ ಎಲ್ ಸಿ ಅದು ಕೂಡ ನಾಮಿನೇಟೆಡ್ ಎಮ್ ಎಲ್ ಸಿ ನಾಮಿನೇಟೆಡ್ ಎಮ್ ಎಲ್ ಸಿ ಜಾಯ್ನ್ ಆಗಬಹುದಾ ಪಕ್ಷಕ್ಕೆ ಅನ್ನೋ ಒಂದು ಸಣ್ಣ ಗೊಂದಲ ಇದೆ ಯಾಕಂದರೆ ಅವರು ನಾಮಿನೇಟೆಡ್ ಎಮ್ ಎಲ್ ಸಿ ಆಗಿದ್ದರಿಂದ ಸೊ ಕೆಲವೊಂದಿಷ್ಟು ಅಂದರೆ ಸಾಂವಿಧಾನಿಕ ಪ್ರಕ್ರಿಯೆಗಳು ಅಡ್ಡಿ ಬರಬಹುದಾ ಅನ್ನೋ ಲೆಕ್ಕಾಚಾರ ಇದೆ ನೋಡಬೇಕು ಅದ್ರ ಬಗ್ಗೆ ಎಲ್ಲ ಚರ್ಚೆ ಆಗ್ತಾ ಇದೆ ಒಟ್ಟಿನಲ್ಲಿ ಎಚ್ ವಿಶ್ವನಾಥ್ ಈಗ ಬಿ ಜೆ ಪಿಯಲ್ಲಿ ಇಲ್ಲ ಬಿ ಜೆ ಪಿ ಪರವಾಗಿಲ್ಲ ಬಿ ಜೆ ಪಿ ಸರ್ಕಾರದಲ್ಲೂ ಕೂಡ ಇಲ್ಲ ಅವರು ಮಂತ್ರಿಯ ಸ್ಥಾನದ ಆಕಾಂಕ್ಷಿ ಆಗಿದ್ದರು ಬಟ್ ಮಂತ್ರಿ ಸ್ಥಾನ ಸಿಗಲಿಲ್ಲ ಅವರಿಗೆ ಅನರ್ಹತೆಯ ವಿಚಾರವಾಗಿ ಜೊತೆಗೆ ಅವರೇನು ಎಮ್ ಎಲ್ ಸಿ ದಕ್ಸ್ಕೊಂಡಿದ್ದಾರೆ ಕೆಲವೊಂದಿಷ್ಟು ಅಡ್ಡಿ ಆತಂಕ್ಷಿಗಳಿಂದ ಅವರು ಮಂತ್ರಿ ಆಗೋದಕ್ಕೆ ಆಗಲಿಲ್ಲ ಈಗ ಮತ್ತೆ ಕಾಂಗ್ರೆಸ್ ಗೂಡ್ಸಿರೋದಕ್ಕೆ ಕಾಂಗ್ರೆಸ್ ಬಾಗಿಲನ್ನು ತಟ್ತಾ ಇದ್ದಾರೆ ನೋಡಬೇಕು ಕಾಂಗ್ರೆಸ್ಗೆ ಬಂದರೆ ಯಾರಿಗೇನು ಪ್ರಯೋಜನ ಅನ್ನೋ ಥರ ಸಿದ್ದರಾಮಯ್ಯವರು ನೆಗ್ಲೆಕ್ಟ್ ಮಾಡಿರ್ಬೋದೇನೋ ಎಚ್ ವಿಶ್ವನಾಥ್ ಕಾಂಗ್ರೆಸ್ ಬಂದರೆ ಅವರಿಂದ ಏನು ಓಟ್ ಬರುತ್ತೆ ಏನು ಯಾವ ಲೆಕ್ಕ ಯಾವ ಲೆಕ್ಕ ಅನ್ನೋ ಥರ ಇರಬಹುದೇನೋ ನೋಡೋಣ ಕಾಂಗ್ರೆಸ್ಗೆ ಬಂದರೆ ಎಚ್ ವಿಶ್ವನಾಥ್ ಏನಾದರೂ ಪ್ರಯೋಜನ ಆಗುತ್ತೆ ಕಾಂಗ್ರೆಸ್ಗೆ ಕಾಂಗ್ರೆಸ್ಗೆ ಏನು ಪ್ರಯೋಜನ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಎಚ್ ವಿಶ್ವನಾಥ್ ಮತ್ತು ಅವ್ರ ಮಗನಿಗೆ ಮಾತ್ರ ಹೆಲ್ಪ್ ಆಗಬಹುದು ಅನ್ನೋ ಲೆಕ್ಕಾಚಾರ ಇದ್ದಂತಿದೆ ನೀವು ವೀಕ್ಷಕರು ಹೇಳಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಎಚ್ ವಿಶ್ವನಾಥ್ ಕಾಂಗ್ರೆಸ್ಗೆ ಬರಬೇಕಾ ಬೇಡವಾ ಕಾಂಗ್ರೆಸ್ಗೆ ಬಂದರೆ ಯಾರಿಗೆ ಲಾಭ ಕಾಂಗ್ರೆಸ್ ಅವ್ರಿಗೆ ಏನಾದರೂ ಲಾಭ ಆಗುತ್ತೆ ಎಚ್ ವಿಶ್ವನಾಥ್ ಕಾಂಗ್ರೆಸ್ ಬರೋದರಿಂದ ಈ ಚುನಾವಣೆಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು